ಮಲೇರಿಯಾ ರೋಗದ ಕುರಿತ ಮಾಹಿತಿ ಶಿಬಿರ ಕಾರ್ಯಾಗಾರ ಗುರುವಾರ ಶಾಲಾ ಸಭಾಂಗಣದಲ್ಲಿ ಜರುಗಿತು. ಮಂಗಳೂರು ಮಹಾನಗರ ಪಾಲಿಕೆ ಸಾನ್ನಿಧ್ಯ ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಕೇಂದ್ರ ಶಕ್ತಿನಗರದ ಸಹಯೋಗದೊಂದಿಗೆ ಡೆಂಗ್ಯೂ ಮಲೇರಿಯಾ ರೋಗದ ನಿಯಂತ್ರಣದ ಕುರಿತು ಮಾಹಿತಿ ಶಿಬಿರ ಗುರುವಾರ ಸಾನ್ನಿಧ್ಯ ಶಾಲಾ ಸಭಾಂಗಣದಲ್ಲಿ ಜರುಗಿತು. ಪ್ರಾರಂಭದಲ್ಲಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ಆರೋಗ್ಯ ಇಲಾಖೆಯಿಂದ ಡಾಕ್ಟರ್ ರಾಜೇಶ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನ ಆತ್ಮೀಯತೆಯಿಂದ ಸ್ವಾಗತಿಸುತ್ತಾ ವೇದಿಕೆಗೆ ಬರಮಾಡಿಸಿಕೊಳ್ತಾ ಇದ್ದೇನೆ. ನೆಹರು ಯುವ ಕೇಂದ್ರ ಇದರ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಚಟುವಟಿಕ ಭರಿತರಾಗಿರ್ತಕ್ಕಂಥ ಸನ್ಮಾನ್ಯ ರಘುವೀರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ಆತ್ಮೀಯರು ರೋಟ್ರ್ಯಾಕ್ಟ್ ರೋಟ್ರಿ ಎಲ್ಲ ಕಾರ್ಯಕ್ರಮದ ಮಂಚೂಣಿಯ ವ್ಯಕ್ತಿ ಮಾತ್ರವಲ್ಲ ಬೀಚ್ ಉತ್ಸವದಂಥ ದೊಡ್ಡ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂಥ ಸನ್ಮಾನ್ಯ ಯತೀಶ್ ಬೈಕಂಪಾಡಿಯವರು ಕೂಡ ವೇದಿಕೆಗೆ ಬರಬೇಕು. ರೆಡ್ ಕ್ರಾಸ್ ಸಂಸ್ಥೆಯ ಸತೀಶ್ ಬೈಕಂಪಾಡಿಯವರು. ಈ ವೇಳೆ ನೆಹರು ಯುವ ಕೇಂದ್ರದ ರವಿ, ಯತೀಶ್ ಬೈಕಂಪಾಡಿ ಹಾಗೂ ಆರೋಗ್ಯ ಇಲಾಖೆಯ ಡಾಕ್ಟರ್ ರಾಜೇಶ್ ಅವರು ಡೆಂಗ್ಯೂ ಮಲೇರಿಯಾ ರೋಗದ ಕುರಿತು ಮಾಹಿತಿ ನೀಡಿದರು. ಇವತ್ತು ಡೆಂಗ್ಯೂಗೆ ಮುಖ್ಯವಾಗಿ ಅಂತ ಹೇಳಿದ್ರೆ ನಮ್ಮ ಸುರಕ್ಷತೆ ನಾವು ಮುಖ್ಯ. ನಮ್ಮ ಮನೆಯನ್ನು ಪ್ರತಿಯೊಬ್ಬರು ನಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಇದನ್ನು ಸಂಪೂರ್ಣವಾಗಿ ನಾಶಪಡಿಸಲು ಸಾಧ್ಯ. ಇವತ್ತು ನಮ್ಮ ಜಿಲ್ಲಾಡಳಿತ ಒಂದೇ ಒಂದು ಮತವನ್ನು ಇಟ್ಕೊಂಡಿದೆ, ಡೆಂಗ್ಯೂಗೆ ಉತ್ಪಾದನೆಯನ್ನು ನಾಶಪಡಿಸಬೇಕು, ನೀರು ನಿಲ್ಲುವ ಸ್ಥಳಗಳನ್ನು ನಾಶಪಡಿಸಬೇಕು, ಹಾಗೂ ನೀರು ಯಾವುದೇ ರೀತಿಯಲ್ಲಿ ಹೆಚ್ಚು ದಿನಗಳ ಕಾಲ ನಿಲ್ಲದಂತೆ ಯಾವುದೇ ರೀತಿಯ ಲಾಭಗಳಿದ್ರು ಕೂಡ ಅದನ್ನು ನಾಶಪಡಿಸಬೇಕು. ಮಂಗಳೂರು ಒಂದು ಉನ್ನತ ಸ್ಥಾನದಲ್ಲಿ ಹೇಳಕ್ಕೆ ನನಗೆ ಆಗ್ತಾಯಿತ್ತು. ಮಂಗಳೂರು ಯಾವುದರಲ್ಲೂ ಉನ್ನತ ಸ್ಥಾನದ ಎಜುಕೇಷನಲ್ಲಿ ನಮ್ಮ ಇಲ್ಲಿಯ ಜನರ ಸ್ನೇಹ ಕೊರತೆ ಮತ್ತು ಇಲ್ಲಿಯ ಟೂರಿಸಮ್, ಇಲ್ಲಿ ದೇವಸ್ಥಾನಗಳು, ಚರ್ಚ್ಗಳು, ಆರಾಧನಾ ಇದರಲ್ಲಿ ನಾವು ಉನ್ನತ ಸ್ಥಾನದಲ್ಲಿ ಇರಬೇಕಿತ್ತು. ಮಲೇರಿಯಾ ಮತ್ತು ಡೆಂಗ್ಯೂ ಮಲೇರಿಯಾ ಅಲ್ಲ, ನಿಜವಾಗ್ಲೂ ನಾವು ಇದರಲ್ಲಿ ನಾವು ಪ್ರಚಾರ ಪಡ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಎಲ್ಲರೂ ಚಳಿ ಬಿಡಲಿ, ಈಗ ನೀವು ಬಂದಿದ್ದೀರಿ, ಬಟ್ ಇನ್ನಷ್ಟು ಜನರನ್ನ ಚಳಿ ಬಿಡಿಸಿ ನಾವು ಪೀಳಿಗೆಯಂಥ ಕೆಲಸ ಮಾಡೋಣ. ಆದರೆ ನಾವು ಮಾಡುವಂಥ ಕೆಲಸ ಏನಂದರೆ ನಮ್ಮ ಪರಿಸರದಲ್ಲಿ ಪ್ರತಿ ಮನೆಗೆ ಹೋಗಿ ಇದರ ಬಗ್ಗೆ ಅವ್ರು ಮಾಡಲಿಲ್ಲ ಅಂದರೆ ನಾವೊಂದು ಮಾಡಿ ಇಂಥ ಒಂದು ಎಲ್ಲೆಲ್ಲಿ ನೀರು ನಿಲ್ತೀವೋ ಅದನ್ನು ನಾವು ನೀರು ನಿಲ್ಲದೇ ಇರೋ ಹಾಗೆ ಮಾಡುವಂಥ ಕೆಲಸ ಮಾಡುವ. ಮತ್ತು ಪ್ರತಿ ಆದಿತ್ಯವಾರ ಬೆಳಿಗ್ಗೆ ರೆಸಿಡೆಂಟ್ ನಾವು ಊರಿಗೆ ಹೋಗಿ ಸಮಾಜ ಸೇವೆ ಮಾಡ ನಮ್ಮ ಏರಿಯಾನ ಸ್ವಚ್ಛವಾಗಿ ಇಟ್ಕೊಳ್ಳುವ. ಯಾಕಂದರೆ ಈಗ ಎಸ್ದಿರೋ ಪ್ಲಾಸ್ಟಿಕ್ಗಳಲ್ಲಿ ಈ ಲೇಸ್ ಪ್ಯಾಕೆಟ್ಗಳಲ್ಲಿ ಯಾವುದೇ ನೀರು ತುಂಬಿರ್ತದೆ, ಅದಕ್ಕೆ ಒಂದು ಸ್ಪೂನ್ ನೀರು ಸಾಕು ಸೊಳ್ಳೆಗಳು ಬೆಳೆಯಲಿಕ್ಕೆ, ಅದನ್ನು ಇಲ್ಲದೇ ಇರೋ ಹಾಗೆ ಮಾಡುವ ಜೊತೆ ಜೊತೆಗೆ ಪರಿಸರ ನೈರ್ಮಲ್ಯ ಅದನ್ನು ಕಾಪಾಡಿಕೊಂಡು ಬಂದಾಗ ವೈಯಕ್ತಿಕ ಶುಚಿತ್ವ ಪರಿಸರ ಶುಚಿತ್ವ ಎರಡನ್ನು ಕಾಪಾಡಿಕೊಂಡು ಬಂದಾಗ 90%ಗಿಂತ ಜಾಸ್ತಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಎರಡು ಶುಚಿತ್ವವನ್ನು ಯಾರು ಕಾಪಾಡಿಕೊಳ್ಬೇಕಂತ ಹೇಳಿ ಸ್ವಲ್ಪ ಆಲೋಚನೆ ಮಾಡಬೇಕು. ನಾವು ಶಕ್ತಿ ಕೂಡ ಕಡಿಮೆ ಆಗ್ತದೆ. ಅದರ ಒಟ್ಟಿಗೆ ಫೈಟ್ ಕೊಡುವ WBC ಬಿಳಿ ರಕ್ತ ಕಣಗಳು ನಮ್ಮ ಸೋಲ್ಜರ್ಸ್ ಇದ್ದಾಗೆ ಅವುಗಳ ಸಂಖ್ಯೆ ಕಡಿಮೆ ಆಗ್ತದೆ ಇನಿಷಿಯಲಿ ಪ್ರಾರಂಭದಲ್ಲಿ. ಆವಾಗ ರೋಗ ಲಕ್ಷಣಗಳು ಬೇರೆ ಅಂಗಾಂಗಗಳಿಗೆ ವಿಸ್ತರಣೆ ಆಗ್ತದೆ. ಯಾವ ಅಂಗಾಂಗಗಳು ಅಂತ ಹೇಳಿದ್ರೆ ಜೀರ್ಣಾಂಗ ವ್ಯೂಹ ಅಂತ ಹೇಳ್ತಾರೆ. ತಿಂದಂಥ ಆಹಾರ ಜೀರ್ಣಾಂಗಕ್ಕೆ ಹೋಗುವಂಥ ಅಂಗಾಂಗ ಅದನ್ನು ಏನಾಗ್ಬೋದು ಅಂದರೆ ವಾಕಲಿಕ್ಕೆ ಬರುವ ಸೆನ್ಸೇಷನ್ ಇರ್ಬೋದು, ನಾಸಿ ಅಂತ ಹೇಳ್ತೇವೆ ವಾಕಲಿಕ್ಕೆ. ಎರಡನೇದು ವಾಂತಿ, ವಾಕಲಿಕ್ಕೆ ಆಯಿತು ವಾಂತಿ ಆಯಿತು. ಮೂರನೇದು ಹೊಟ್ಟೆ ನೋವು, ಕರುಳಿಗೆ ಸಂಬಂಧಪಟ್ಟಂತೆ ಹೊಟ್ಟೆ ನೋವು ಆಗ್ಬೋದು. ಫೈನಲಿ ಡಯೇರಿಯಾ, ಲೂಸ್ ಮೋಷನ್ಸ್. ನಿಮಗೆಲ್ಲ ಗೊತ್ತು ವಾಂತಿ ಮತ್ತು ಲೂಸ್ ಮೋಷನ್ಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡಿಹೈಡ್ರೇಷನ್, ದೇಹದಲ್ಲಿರುವ ಎಲ್ಲ ನೀರಿನ ಅಂಶ ವಾಂತಿಯ ಮೂಲಕ ಮತ್ತು ಬೇದಿಯ ಮೂಲಕ ಹೊರಹೋಗ್ತದೆ. ನೀರು ಮಾತ್ರ ಅಲ್ಲ, ಅದರಕ್ಕೆ ನಮ್ಮ ದೇಹಕ್ಕೆ ಸೆಲ್ಗಳಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗುವಂಥ ಇಲೆಕ್ಟ್ರೋಲೈಟ್ಸ್, ಖನಿಜ ಲವಣಾಂಶಗಳಂತ ಏನು ಹೇಳ್ತೇನೋ, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ, ಜಿಂಕ್ ತುಂಬ ಇದೆ ಅದರಲ್ಲಿ, ಅದು ಲಾಸ್ ಆಗ್ತದೆ, ಬಿ ಕಾಂಪ್ಲೆಕ್ಸ್ ಲಾಸ್ ಆಗುತ್ತೆ. ಈ ಸಂದರ್ಭ ಆರೋಗ್ಯ ಇಲಾಖೆ ಡಾಕ್ಟರ್ ರಾಜೇಶ್, ನೆಹರು ಯುವ ಕೇಂದ್ರದ ರವಿ, ಯತೀಶ್ ಬೈಕಂಪಾಡಿ, ಸಾನ್ನಿಧ್ಯ ಮಕ್ಕಳ ವಸತಿಯುತ ಶಾಲೆಯ ಅಧ್ಯಕ್ಷರಾದ ವಸಂತ್ ಕುಮಾರ್ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು.